ಹಾನಗಲ್ ಕ್ಷೇತ್ರದಲ್ಲಿ ಹೊರಗಿನವರಿಗೆ ಬಂದವರಿಗೆ ಟಿಕೆಟ್ ನೀಡಬಾರದು. ಹಾವೇರಿಯಲ್ಲಿ ಮಾಜಿ ಸಚಿವ ಮನೋಹರ್ ತಹಶೀಲ್ದಾರ್ ಹೇಳಿಕೆಯನ್ನು ನೀಡಿದ್ದಾರೆ. ಜನರ ಕೂಗು ಮೂರು ಪಕ್ಷದವರಿಗೂ ಮುಟ್ಟುವ ಹಾಗೆ ಮಾಡೋಣ. ಇದರ ಜೊತೆಗೆ ಮಾತು ಮೀರಿ ಹೊರಗಿನವರಿಗೆ ಟಿಕೆಟ್ ನೀಡಿದರೆ ಪಾಠ ಕಲಿಸೋಣ. ಶಿವಕುಮಾರ್ ಉದಾಸೆ ಇದ್ದಾಗ ಕ್ಷೇತ್ರಕ್ಕೆ ಹೊರಗಿನವರು ಬರಲು ಭಯ ಪಡುತ್ತಿದ್ರು. ಈಗ ಹಾನಗಲ್ಗೆ ಬರಲು ಆಕಾಂಕ್ಷಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ. ನಾನು ಯಾರಿಗೂ ಕೂಡ ಭಯ ಪಡಲ್ಲ. ನಾನು ಒಬ್ಬ ಕಾಂಗ್ರೆಸ್ ನಾಯಕ. ಈ ಬಾರಿ ನಾನು ಕ್ಷೇತ್ರದಲ್ಲಿ ಚುನಾವಣೆ ಎದುರಿಸಲು ಸಿದ್ಧ. ಹಾವೇರಿಯಲ್ಲಿ ಮಾಜಿ ಸಚಿವ ಮನೋಹರ್ ತಹಶೀಲ್ದಾರ್ ಹೇಳಿಕೆಯನ್ನು ನೀಡಿದ್ದಾರೆ. ದಿವಂಗತ ಉದಾಸಿ ಅವರು ಇಬ್ರು ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿಯವರೆಗೆ ಯಾರೊಬ್ಬರು ಹೊರಗಿನವರು ಬಂದು ಹಾನಗಲ್ಲಲ್ಲಿ ಕಾಲಿಡಕ ಧೈರ್ಯ ಇರಲಿಲ್ಲ. ಯಾಕಂದ್ರೆ ಅವರ ಸಂದರ್ಭದಲ್ಲಿ ಅವರ ಕೊನೆಯ ಭೇಟಿ, ನನ್ನ ಮತ್ತು ಉದಾಸಿ ಅವರ ಕೊನೆಯ ಭೇಟಿ, ಅವರ ಅನಾರೋಗ್ಯದಾಗ ಮಾತಾಡಕ್ ಹೋದಾಗ ಅವ್ರು ಹೇಳಿದ್ರು, ನೋಡಪ್ಪ ನೀವ್ಯಾರು ಆಗ್ರಿ ಕಾಂಗ್ರೆಸ್ ಅವರಾಗ್ರಿ, ನಾನು ಚಿಂತಿಲ್ಲ. ನಾವ್ಯಾರು ಹಾಕ್ತೇವೆ ಬಿಜೆಪಿ ಅವರು, ಅದು ಚಿಂತಿಲ್ಲ. ಆದ್ರೆ ಹೊರಗಿನವ್ರು ಬರಬಾರದು. ಇಂತ ಸಂದರ್ಭ ಬಂದ್ರೆ ನಾವು ನೀವು ಸೇರಿ ಅವರನ್ನ ಹೊರಗೆ ಓಡಿಸೋ ಕೆಲಸ ಮಾಡೋಣ. ನಮ್ಮ ತಾಲೂಕಿನವರೇ ಈ ಒಂದು ತಾಲೂಕಿನ ಆಡಳಿತ ಮಾಡುವಂತ ಚುಕ್ಕಾಣಿ ಹಿಡಿಯುವಂತ ಕೆಲಸ ಮಾಡಬೇಕು. ದೂರ ದೂರ ಹೋಗ್ತಾ ಇದ್ದಾರೆ. ನಾನು ಕೂಡ ಕಾಂಗ್ರೆಸ್ನವನೇ, 50 ವರ್ಷದಿಂದ ಕಾಂಗ್ರೆಸ್ ಇದ್ದೇನೆ, ಕಾಂಗ್ರೆಸ್ ಕಟ್ಟಿದ್ದೇನೆ, ಕಾಂಗ್ರೆಸ್ ಬೆಟ್ಟಿದ್ದೇನೆ, ಸೋತಿದ್ದೇನೆ, ಗೆದ್ದಿದ್ದೇನೆ. ಎಲ್ಲ ಭಜನಗಳನ್ನ ನೋಡಿದಂತವ ನಾನು. ಇವತ್ತು ಇಷ್ಟು ತರಿತಿದ್ರೆ ಯಾಕೆ ನಿಂದಿರ್ತೀನಿ ಅಂದ್ರೆ ನಾ ಎಲ್ಲದಕ್ಕೂ ರೆಡಿ ಆಗಿದ್ದೇನೆ. ಬೇಕಾದ್ರೆ ನಮ್ಮ ಪಕ್ಷ ಕಿತ್ತಿಲ್ಲ, ನಾನು ಯೋಚನೆ ಮಾಡೋಣ. ನಾನಂತೂ ಈ ವರ್ಷ ಯಾರು ಇಲ್ಲದ್ರೆ ನಾನಂತೂ ಈ ಕ್ರಣದಲ್ಲಿ ಇದ್ದೇ ಇರ್ತೇನೆ. ನಾನು